ಚುನಾವಣೆ ಬಂದೋಬಸ್ತ್ ನಿಮಿತ್ತ ನಾವು ನಮ್ಮ ಹನೂರು ತಾಲೂಕಿಗೆ ಆಗಮಿಸಿದ್ವಿ. ಸೊ ಇಲ್ಲಿ ಒಂದು ಹ್ಯಾಂಡ್ ಪಂಪನ್ನು ನೋಡಿದೆ ನೋಡಿ, ಇಲ್ಲಿ ತಾವಿಲ್ಲಿ ವೀಕ್ಷಣೆ ಮಾಡಿ ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿದೆ ನೋಡಿ. ಆ ಓತಪ್ಪ, ಆ ಅಯ್ಯೋ ಅಯ್ಯೋ ಎಷ್ಟು ನೀರು ಬರ್ತೈತೆ, ಹಾಂ ನೋಡಿ ಎಷ್ಟು ನೀರು ಬರ್ತೈತೆ. ಅಬ್ಬಾ ಗ್ರೇಟ್ 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 ಗ್ರೇಟ್, ಸಾಕು ಸಾಕು ನೀರು ವ್ಯಯ ಮಾಡಬೇಡ ನೋಡಿ. ಯಾವ ರೀತಿ ಒಂದು ಹ್ಯಾಂಡ್ ಪಂಪನ್ನು ಅಳವಡಿಸಿದರೆ ಸೊ ನೀರು ಒಂದು ಉತ್ತಮವಾದ ಒಂದು ಬೋರ್ವೆಲ್ಲು, ಹಾಂ ಹಾಂ ನೋಡಿ ಅದೇ ಕೆಳಗಡೆ ಹೋಗ್ತದೆ ನೋಡಿ ನೀರು ಬರ್ತೈತೆ. ಅಬ್ಬಾ ನೋಡಿ, ಸೊ ನೋಡಿ ಹಿಂಗೆ ಈಸಿಯಾಗಿ ಎತ್ಕೊಬೋದು ನೋಡಿ, ತುಂಬ ಈಸಿ ಕಣ್ರಿ, ಹಾಂ ಯಾವುದೇ ತರಹದ ಕಷ್ಟ ಆಗಲ್ಲ. ಸೊ ಇಲ್ಲಿ ಬೆಳಗಿನ ಸಂದರ್ಭ ಸ್ವಲ್ಪ ವ್ಯಾಯಾಮ ಮಾಡೋ ಥರ ಮಾಡ್ಕೊಬೋದು, ಬಹಳ ಅದ್ಭುತವಾಗಿದೆ. ಸೊ ಈ ಥರ ಒಂದು ಹ್ಯಾಂಡ್ ಪಂಪ್ ನಾನು ಇದೇ ಫಸ್ಟ್ ನೋಡಿರೋದು, ಅದರಿಂದ ತಾವು ಸಹ ಈ ಥರದ ಒಂದು ಒಂದು ಕುಡಿಯುವ ನೀರಿನ ಒಂದು ವ್ಯವಸ್ಥೆಯ ಒಂದು ಬೋರ್ವೆಲನ್ನು ವೀಕ್ಷಣೆ ಮಾಡಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿರಪ್ಪ. ಸೊ ನಾನು ಇದೇ ಫಸ್ಟಪ್ಪ ನೋಡಿರೋದು, ಅದೆಷ್ಟೋ ಜನ ಕಮೆಂಟ್ ಹಾಕ್ತೀರಾ, ಬೈಕೊಂಡು ಹಾಕ್ತೀರಾ, ಹೋಗೋ ಇದೆಲ್ಲ ನಾವು ನೋಡಿಲ್ವಾ, ಇದೆಲ್ಲ ನೀನು ಇವಾಗ ನೋಡ್ತಾ ಇದ್ದೆ ಹಾಗೆ ಹೀಗೆ ಅಂದ್ಕೊಂಡು ಬಾಯಿ ಬಂದಾಗೆ ತಾವು ತಮ್ಮ ಇಷ್ಟ ಬಂದಾಗೆ ಕೆಲವರು ಎಲ್ಲರೂ ಅಲ್ಲ ಕೆಲವರು ಆ ಥರ ಕಮೆಂಟ್ಗಳು ಹಾಕ್ತಾರೆ ಹಾಕೊಳ್ಳಿ. ಸೊ ಅವ್ರಿಗೆ ನಮ್ಮನ್ನ ಬೈಕೊಂಡು ಕಮೆಂಟ್ ಹಾಕೋದ್ರಿಂದ ಅವ್ರಿಗೆಲ್ಲೋ ಒಂದು ಕಡೆ ಸಂತೋಷ ಸಿಗುತ್ತೆ ಅಂದರೆ ಸಿಗಲಿ. ಸೊ ನಮ್ಮ ಹನೂರು ಹನೂರಿನಲ್ಲಿ ಈ ಒಂದು ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಏನಿದೆ ಇಲ್ಲಿ ಈ ಥರದ ಒಂದು ಉತ್ತಮವಾದ ಕುಡಿಯುವ ನೀರಿನ ಒಂದು ಹ್ಯಾಂಡ್ ಪಂಪ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಬಂಧುಗಳೇ, ಬಹಳ ಚೆನ್ನಾಗಿದೆ. ಸೊ ಇದರ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಸೊ ತಾವು ಈ ಥರದ ಒಂದು ಹ್ಯಾಂಡ್ ಪಂಪನ್ನು ವೀಕ್ಷಣೆ ಮಾಡಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದೇ ತರಹದ ಒಂದು ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಎಲ್ಲ ಶಾಲೆಗಳಲ್ಲೂ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ. ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ ಕುಡಿಯುವ ನೀರಿನ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆ ಅಂತ ಹೇಳ್ಬಹುದು. ಬಹಳ ಅದ್ಭುತವಾಗಿದೆ, ತಾವಿಲ್ಲಿ ವೀಕ್ಷಣೆ ಮಾಡಿ ಬಹಳ ಚೆನ್ನಾಗಿದೆ. ಸೊ ಏನು ಕಷ್ಟ ಆಗಲ್ಲ, ಇಲ್ಲಿ ಹ್ಯಾಂಡ್ ಪಂಪ್ ತುಂಬ ಈಸಿಯಾಗಿ ನೀರನ್ನು ಪಡೆಯಬಹುದು.